ಇವತ್ತಿನ ದಿನ ಮುಷ್ಟೂರು ಮತ್ತು ಮುಷ್ಟೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿಜೃಂಭಣೆಯಾಗಿ ಆಚರಿಸುತ್ತಿರುವ ಮಕರ ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಿರುವ ಎಲ್ಲಾ ಗ್ರಾಮಗಳಿಗೂ ಮುಷ್ಟೂರು ಪಂಚಾಯಿತಿ, ಮುಷ್ಟೂರು ಪಂಚಾಯಿತಿ ಎಲ್ಲಾ ಗ್ರಾಮಗಳಿಗೂ ನನ್ನ ಪರವಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ನನಗೆ ಮುಷ್ಟೂರು ಅವರು, ಸುಬ್ರಹ್ಮಣ್ಣ, ನಾಗಣ್ಣ ಮತ್ತೆ ಲಕ್ಷ್ಮೀನಾರಾಯಣ ಅವರು, ಒಂದು ವೆಂಕಟಮ್ಮನ್ ಅವರು, ಮುಷ್ಟೂರು ಗ್ರಾಮಸ್ಥದ ಹಿರಿಯರೆಲ್ಲರೂ, ನಮ್ಮ ವರದರಾಜ್ ಅವರು, ಸದಾ ಅವರು ಮುಷ್ಟೂರು ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಈ ಸಲ ನೀವು ಮಾಡಿಸಬೇಕು ಅಂತ ಅವರು ಕೋರಿಕೆಯ ಮೇಲೆ ನಮ್ಮ ಪಂಚಾಯಿತಿ ನಾಯಕರೆಲ್ಲರೂ ಸೇರಿ ಮುಷ್ಟೂರು ತಾಯಿಗೆ ಹೂವಿನ ಅಲಂಕಾರವನ್ನು ನನ್ನ ಕಡೆಯಿಂದ ಈ ಸರಿ ಮಾಡಿಸಿರುತ್ತೇನೆ. ಮುಷ್ಟೂರು ಗಂಗಮ್ಮನ ಜಾತ್ರೆಯ ಈ ಸೇವೆಯನ್ನು ನನಗೆ ಕಲ್ಪಿಸಿಕೊಟ್ಟಂತ ಮುಷ್ಟೂರು ಗ್ರಾಮದವರಿಗೂ, ಸುತ್ತಮುತ್ತಲಿನ ಗ್ರಾಮದವರಿಗೂ, ಎಲ್ಲರಿಗೂ ನನ್ನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ಪ್ರಕಾರವಾಗಿ ಇವತ್ತಿನ ದಿನ ಮುಷ್ಟೂರು ಗಂಗಮ್ಮನಿಗೆ ಒಂದು ಹರಕೆ ಹೊತ್ತಿದ್ದೆ. ಲಾಸ್ಟ್ ಟೈಮ್, ಲಾಸ್ಟ್ ಇಯರ್ ಒಂದು ಹರಕೆ ಹೊತ್ತಿದ್ದೆ. ಸಮೃದ್ಧಿ ಮಂಜುನಾಥ್ ಅವರು ಈ ತಾಲೂಕಿನಲ್ಲಿ ಶಾಸಕರಾಗ್ಬೇಕು, ಅವ್ರು ಗೆಲ್ಲಬೇಕು ಅಂತ ಒಂದು ಹರಕೆಯನ್ನು ಹೊತ್ತಿದ್ದೆ. 50,000 ರೂಪಾಯಿ ನಾನು ಆ ತಾಯಿಗೆ ಯಾವುದೇ ಒಂದು ರೂಪದಲ್ಲಿ ಆ ತಾಯಿಗೆ ನಾನು ಅರ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಹರಕೆಯನ್ನು ಹೊತ್ತಿದ್ದೆ. ಅದೇ ಪ್ರಕಾರವಾಗಿ ಇವತ್ತಿನ ದಿನ ಮುಷ್ಟೂರು ಗ್ರಾಮ, ಮುಷ್ಟೂರು ಗಂಗಮ್ಮಗೆ 120,000 ರೂಪಾಯಿ 2-3 ರೀತಿಯಲ್ಲಿ ನಾನು ಆ ತಾಯಿಗೆ ಸೇವೆಯನ್ನ ಇವತ್ತು ನಾನು ಅರ್ಪಣೆ ಮಾಡಿದ್ದೀನಿ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಜೊತೆ ಬಂದಿರುವಂತ ನಮ್ಮ ನಾಯಕರೆಲ್ಲರಿಗೂ, ಮುಷ್ಟೂರು ಗ್ರಾಮದವರೆಲ್ಲರಿಗೂ, ಮತ್ತೆ ನಮ್ಮ ಶಾಸಕರು ನಾಗರಾಜನ್ ಅವರು, ಮಾನ್ಯ ಶಾಸಕರು ಬರಬೇಕು ಅಂತಂದ್ರು, ಅವರು ಸ್ವಲ್ಪ ತಡವಾಗಿದೆ. ಈಗ ಸಂಜೆ ಅವ್ರು ಬಂದು ಈ ತಾಯಿ ಆಶೀರ್ವಾದ ಪಡೆದು ನಿಮ್ಮನ್ನೆಲ್ಲ ಭೇಟಿಯಾಗಿ ಹೋಗ್ತಾರೆ ಅಂತ ಈ ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟೆ. ನಿಮ್ಮೆಲ್ಲರಿಗೂ ಅನ್ಸುತ್ತ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಮುಷ್ಟೂರು ಗಂಗಮ್ಮ. ಮುಖ್ಯವಾಗಿ ನಮ್ಮ ಮುಷ್ಟೂರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಪಂಚಾಯತಿ ಎಲ್ಲ ಪ್ರತಿ ವರ್ಷ ಈ ಸಂಕ್ರಾಂತಿ ಹಬ್ಬ ಮತ್ತು ಜಾತ್ರೆಯನ್ನು ಮಾಡುತ್ತೇವೆ. ಅದರ ಪ್ರಕಾರವಾಗಿ ದಾನಿಗಳು ಯಾರೇ ಇರಲಿ, ನಮ್ಮ ದೇವರಿಗೆ ಬೇಕು ಅಂದಿದ ತಕ್ಷಣ ಅವರೇ ಬಂದು ಕೊಡ್ತಾರೆ. ಅದರಲ್ಲಿ ನಮ್ಮ ಪ್ರಭಾಕರ ಅಣ್ಣವರು ಕೇಳಿದ ತಕ್ಷಣ ನೀನ್ ಏನ್ ಹೇಳಿದ್ರೆ ಅದು ಕೊಡ್ತೀನಿ ಅಂತ ಹೇಳಿ ನಮ್ಮ ಗ್ರಾಮಸ್ಥರಿಗೆ ಮಾತು ಕೊಟ್ರು. ಅದ್ರ ಪ್ರಕಾರ ಇವಾಗ ಈ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ನಮ್ಮ ಪ್ರಭಾಕರ ಅಣ್ಣವರು ಮಾಡಿದ್ರು. ಸದಾ ಈ ಸೇವೆ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಅವ್ರಿಗೂ ಮತ್ತೆ ಮತ್ತೆ ಒಂದು ಅವಕಾಶ ಮಾಡ್ಕೊಳ್ಳಿ ಅಂತ ನಮ್ಗೆ ದೇವರು ಪ್ರಾರ್ಥನೆ ಮಾಡ್ಕೊಳ್ತಾ 4 ಮಾತುಗಳನ್ನ ಆಡ್ತಾರೆ.